ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ಆನ್ಲೈನ್ ತರಗತಿಗಳಿಗೆ ಸ್ವಾಗತ, ಸುಸ್ವಾಗತ. ಕಳೆದ ಒಂದು ಅವಧಿಯಲ್ಲಿ ಘಟಕ ಒಂದು ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆಯಲ್ಲಿ ರಾಜ್ಯಗಳ ಒಂದು ಪ್ರಸ್ತುತವಾಗಿರ್ತಕ್ಕಂಥ ಭಾರತದಲ್ಲಿ ಎಷ್ಟು ರಾಜ್ಯಗಳದಾವು, ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಅದಾವು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅದರ ಜೊತೆಗೆ ಭಾರತದ ಒಂದು ಭೂಪಟದಲ್ಲಿ ಪ್ರಾಚೀನವಾಗಿರ್ತಕ್ಕಂಥ ಅಥವಾ ಬ್ರಿಟಿಷರ ಒಂದು ಭಾರತ, ಅದೇ ರೀತಿಯಾಗಿ ಪ್ರಸ್ತುತವಾಗಿರ್ತಕ್ಕಂಥ ಭಾರತದ ನಕಾಶೆಯ ಮೂಲಕ ನಾವು ಅಧ್ಯಯನವನ್ನು ಮಾಡಿದ್ವಿ. ತದನಂತರ ನಾವು ಅದರ ಒಂದು ಪ್ರಶ್ನೋತ್ತರಗಳದಾವು, ಆ ಪ್ರಶ್ನೋತ್ತರಗಳನ್ನು ಕೂಡ ನೀವು ಅಭ್ಯಾಸ ಮಾಡೋಕ್ಕಾಗತ್ತಾ. ಅಂದ್ರೆ ಆ ಘಟಕ ಪೂರ್ಣವಾಗಿ ಏನಾಗ್ತಿ ಮುಕ್ತಾಯಗೊಂಡಿದೆ. ಅದರ ಹಿಂದಿರ್ತಕ್ಕಂಥ ಒಂದು ಅಂಕದ ಪ್ರಶ್ನೆಗಳು, ಎರಡು ಅಂಕದ ಪ್ರಶ್ನೆಗಳು, ಐದು ಅಂಕದ ಪ್ರಶ್ನೆಗಳು ಮತ್ತು 10 ಅಂಕದ ಪ್ರಶ್ನೆಗಳನ್ನು ನೀವು ಅಭ್ಯಾಸ ಮಾಡೋಕ್ಕಾಗತ್ತಾ. ನಂತರ ಆ ಪ್ರಶ್ನೋತ್ತರಗಳನ್ನು ಕೂಡ ನೀವು ಬರೀತಂದ್ರೆ ನಿಮ್ಗೆ ಪರೀಕ್ಷೆ ದೃಷ್ಟಿಯಲ್ಲಿ ಬಹಳ ಸಹಾಯಕವಾಗ್ತವೆ. ಆ ಘಟಕದಲ್ಲಿ ಎಷ್ಟು 14 ಅಂಕಗಳನ್ನು ಒಳಗೊಂಡಿರ್ತಕ್ಕಂಥ ಘಟಕ ನೋಡ್ತೀವಿ. ಈಗ ವಿಷಯ ಪಡಿತ ಯಾವುದು ಪಠ್ಯಕ್ರಮ ಏನೇ ಕಡಿತವಾದ್ದರಿಂದ ಅತಿ ಹೆಚ್ಚಿನ ಅಂಕಗಳು ಬರ್ತಕ್ಕಂಥ ಸಾಧ್ಯತೆಯನ್ನು ಕೂಡ ನಾವು ಕಾಣಬಹುದು. ಅದೇ ರೀತಿಯಾಗಿ ಒಂದನೇ ಘಟಕವನ್ನು ಪೂರ್ಣಗೊಳಿಸಿದ ನಂತರ ಈಗ ಎರಡನೇ ಘಟಕ ಯಾವುದಪ್ಪ ಅಂದ್ರೆ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅಂತ ಕರಿತೀವಿ ನಾವು ಈ ಒಂದು ಅಧ್ಯಯನದಲ್ಲಿ. ಅಂದ್ರೆ ಎಲೆಕ್ಷನ್ ಆ್ಯಂಡ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ, ಈ ಒಂದು ಅಧ್ಯಯನದಲ್ಲಿ ನಾವು ಏನೇನು ಕಲಿತೀವಪ್ಪ ಅಂದ್ರೆ ಭಾರತದಲ್ಲಿ ಬರ್ತಕ್ಕಂಥ ಚುನಾವಣೆಗಳು ಮತ್ತು ಅದರ ಅರ್ಥ ಮಹತ್ವ, ಚುನಾವಣೆಗಳ ಒಂದು ವಿಧಗಳು, ಭಾರತದ ಚುನಾವಣಾ ಆಯೋಗ, ಚುನಾವಣಾ ಸುಧಾರಣೆಗಳು, ಭಾರತದಲ್ಲಿ ಪಕ್ಷ ಪದ್ಧತಿ, ರಾಜಕೀಯ ಪಕ್ಷಗಳ ಒಂದು ಕಾರ್ಯಗಳು, ಪಕ್ಷಾಂತರ ನಿಷೇಧ ಕಾಯ್ದೆ, ಈ ಥರದ ಒಂದು ಉಪಘಟಕಗಳನ್ನು ನಾವು ಅಭ್ಯಾಸ ಮಾಡೋಕ್ಕಾಗುತ್ತಾ. ಹಾಗಾದ್ರೆ ಅದರಲ್ಲಿ ಬರ್ತಕ್ಕಂಥ ಒಂದೇ ಯಾವುದು ಚುನಾವಣೆಗಳ ಅರ್ಥ ಮತ್ತು ಮಹತ್ವ ಅಂತ ಕರಿತೀವಿ, ಈ ಒಂದು ಅವಧಿಯಲ್ಲಿ ಚರ್ಚಿಸೋಣ. ಇದರಲ್ಲಿ ಬರ್ತಕ್ಕಂಥ ಒಂದು ಚುನಾವಣೆಗಳು ಅಂದ್ರೆ ಎಲೆಕ್ಷನ್ ಅಂದ್ರೆ ಏನು, ಸಾಮಾನ್ಯವಾಗಿರ್ತಕ್ಕಂಥದ್ದು ಎಲೆಕ್ಷನ್ ಅಂದ್ರೆ ಏನು, ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಶಕ್ತಿಶಾಲಿ ಅಸ್ತ್ರ ಅಂತ ಕರಿತೀವಿ ನಾವು ಚುನಾವಣೆಗೆ. ಹೌದಾ, ಅಂಥ ಒಂದು ಅಸ್ತ್ರವಾಗಿರ್ತಕ್ಕಂಥದ್ದು ಯಾವುದು ಚುನಾವಣೆ ಅಂತೀವಿ. ಇದರ ಬಗ್ಗೆ ರಾಜಕೀಯ ಶ್ರೇಷ್ಠ ಚಿಂತಕರಾಗಿರ್ತಕ್ಕಂಥ ಯಾರಪ್ಪ ಅಂದ್ರೆ ಎಚ್ ಎನ್ ಕುಂಜ್ರವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಅಭಿಪ್ರಾಯಗಳನ್ನು ಹೇಳ್ತಾರೆ ಚುನಾವಣೆಗಳು ಅಥವಾ ಚುನಾವಣೆಯ ಬಗ್ಗೆ ಏನು ಮಾಡ್ತಾರೆ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಚುನಾವಣಾ ವ್ಯವಸ್ಥೆಯ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸದೆ ಇದ್ರೆ ಏನಾಗುತ್ತದೆ, ದೋಷಪೂರಿತವಾಗಿದ್ದರೆ ಅದು ಪ್ರಜಾಪ್ರಭುತ್ವವು ಏನಾಗುತ್ತಾ ವಿಷವಾಗಿ ಪರಿಗಣಿಸುತ್ತದೆ ಅಂತ ಹೇಳ್ತಾರೆ ಯಾರು, ಎಚ್ ಎನ್ ಕುಂಜ್ರವರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಾಗ್ತಾವು ಚುನಾವಣೆ ಅನ್ನೋದು ಕೂಡ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೆದಾಗ ಮಾತ್ರ ಕಾರ್ಯನಿರ್ವಹಿಸಿದಾಗ ಮಾತ್ರ ಅದೇನಾಗುತ್ತೆ ಒಳ್ಳೆಯ ಪ್ರಜಾಸತ್ತಾತ್ಮಕ ರಾಷ್ಟ್ರವನ್ನು ನಾವು ಕಾಣೋಕ್ಕಾಗುತ್ತೆ. ಆದರೆ ಚುನಾವಣೆಯಲ್ಲಿ ಯಾವುದೇ ಲೋಪದೋಷಗಳು ಕಂಡು ಬಂದರೆ ಏನಾಗುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಾಗುತ್ತೆ ಕುಂಠಿತವಾಗುತ್ತಾ, ಸರಿಯಾದ ಆಡಳಿತ ವ್ಯವಸ್ಥೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಉತ್ತಮವಾಗಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ್ರೆ ಏನಾಗುತ್ತಾ ಉತ್ತಮವಾಗಿರ್ತಕ್ಕಂಥ ಪ್ರಜಾಸತ್ತಾತ್ಮಕ ರಾಷ್ಟ್ರವನ್ನು ನಾವು ಕಾಣಬಹುದಾಗುತ್ತೆ. ಭಾರತದಲ್ಲಿರ್ತಕ್ಕಂತಹ ಪ್ರಜಾಸತ್ತಾತ್ಮಕ ಒಂದು ಆಧಾರ ಸ್ತಂಭಗಳಾಗಿರ್ತಕ್ಕಂಥದ್ದು ಯಾವುದು ಚುನಾವಣೆ ಅಂತ ಕೂಡ ಕರಿತೀವಿ ನಾವು. ಆ ಒಂದು ಚುನಾವಣೆಯ ಒಂದು ಯಾವ ರೀತಿ ಹಿನ್ನೆಲೆ ಅಂತಂದ್ರೆ ಪ್ರಾಚೀನ ಕಾಲದಿಂದಲೂ ಇದಕ್ಕೇನೆ ತನ್ನದೇ ಆಗಿರ್ತಕ್ಕಂಥ ಮಹತ್ವವನ್ನು ಕೊಡ್ತಾ ಬಂದಿದೆ. ಅದೇ ರೀತಿಯಾಗಿ ಗ್ರೀಕರ್ ಇರ್ಬೋದು, ರೋಮನ್ನರು ಇರ್ಬೋದು, ಅದೇ ರೀತಿಯಾಗಿ ಪ್ರಾಚೀನ ಭಾರತದಲ್ಲಿ ಕೂಡ ಚುನಾವಣೆಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ಹೊಂದಿತ್ತು. ಅದೇ ರೀತಿಯಾಗಿ ಅದು ಚುನಾವಣೆಯ ಒಂದು ಅರ್ಥ, ಆ ಚುನಾವಣೆಯ ಅರ್ಥ ಏನಪ್ಪ ಅಂದ್ರೆ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ಚುನಾವಣೆಗಳೇನಾಗ್ತವು ಅವಶ್ಯವಾಗಿ ಬೇಕಾಗ್ತವು, ಅನಿವಾರ್ಯವೂ ಆಗಿದ್ದವು. ಚುನಾವಣೆಗಳಿಲ್ಲದೆ ಒಂದು ಯಾವುದೇ ರೀತಿಯಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನೆಲ್ಲ ನಡೆಯುವುದಿಲ್ಲ. ಅದಕ್ಕಾಗಿ ಕೂಡ ಚುನಾವಣೆಗಳು ಪ್ರಜಾಪ್ರಭುತ್ವದ ಆಧಾರ ಸ್ತಂಭವಾಗಿತ್ತು ಅಂತ ಹೇಳ್ಬೋದು. ಭಾರತದಲ್ಲಿರ್ತಕ್ಕಂಥ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ಬರ್ತಕ್ಕಂತಹ ಸಂವಿಧಾನದ 4 ಆಧಾರ ಸ್ತಂಭಗಳಂತ ಕರಿತೀವಿ ನಾವು. ಯಾವ್ಯಾವಪ್ಪ ಆಧಾರ ಸ್ತಂಭಗಳಂದ್ರ ಕೇಂದ್ರ ಲೋಕಸೇವಾ ಆಯೋಗ, ಸುಪ್ರೀಂ ಕೋರ್ಟ್ ಇರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ಅದೇ ರೀತಿಯಾಗಿ ಲೆಕ್ಕಪತ್ರ ಅಂತ ಕರಿತೀವಿ ನಾವು, CAG ಅಂತ ಕರಿತೀವಿ ನಾವು ಅದನ್ನು. ಹೌದಾ, ಲೆಕ್ಕ ಪರಿಶೋಧನಾ ಆಯೋಗ ಅಂತ ಅಂದು ಅದನ್ನು ಕೂಡ ಕಾಣ್ತೀವಿ. ಅದು ಕೂಡ ಭಾರತದಲ್ಲಿ ಬರ್ತಕ್ಕಂಥ ಅದರಲ್ಲಿ ಬರ್ತಕ್ಕಂಥ ಒಂದು ಆಧಾರ ಸ್ತಂಭ ಯಾವುದಪ್ಪ ಅಂದ್ರೆ ಎಲೆಕ್ಷನ್ ಅಂತ ಕರಿತೀವಿ. ಇದು ಚುನಾವಣೆಗಳೇನಾಗ್ತಾ
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಮಹತ್ವದ ಸ್ಥಾನವನ್ನು ಹೊಂದೈತಿ. ಹಾಗಾದರೆ ಚುನಾವಣೆ ಏನಾಗ್ತಾ ಪ್ರತಿಯೊಬ್ಬನಿಗೂ ಪ್ರತಿಯೊಂದು ರಾಜ್ಯಕ್ಕೂ ಅವಶ್ಯವಾಗಿದ್ದು, ನಂತರ ಅದರ ಚುನಾವಣೆಯ ಒಂದು ಮೂಲತಃ ಅರ್ಥ ಏನು, ಅದು ಯಾವ ಭಾಷೆಯಿಂದ ಬಂದೈತೆ ಅಂತ ನಿಮ್ಗೆ ಗೊತ್ತಾಗಬೇಕಲ್ಲ. ಅದಕ್ಕಾಗಿ ಮೂಲತಃ ಇದು ಒಂದು ಇಂಗ್ಲಿಷ್ನಲ್ಲಿ ಏನಂತೀವಿ ನಾವು ಎಲೆಕ್ಷನ್ ಅಂತ ಕರಿತೀವಿ. ಆದ್ರೆ ಎಲೆಕ್ಷನ್ ಅಂತ ಕರಿತಕ್ಕಂಥ ಪದ ಮೂಲತಃ ಚುನಾವಣೆ ಎಂಬ ಪದ ಏನಾಗೈತಿ, ಲ್ಯಾಟಿನ್ ಭಾಷೆಯ ಎಲಿಗೇರ್ ಎಲಿಗೇರ್ ಎಂಬ ಪದದಿಂದ ಬಂದಿದೆ. ಎಲಿಗೇರ್ ಎಂದರೆ ಆರಿಸು, ಆಯ್ಕೆ ಮಾಡು ಅಂತಂದು ಅರ್ಥ ಎಂದರ್ಥವಾಗುತ್ತಾ. ಒಟ್ಟಾರೆ ಅಂದ್ರೆ ಚುನಾವಣೆ ಅಂದ್ರೆ ಏನು, ಆರಿಸು ಆಯ್ಕೆ ಮಾಡು ಎಂದರ್ಥ. ಎಲಿಗೇರ್ ಎಂಬ ಪದದ ಅರ್ಥ ಆರಿಸು ಮತ್ತು ಆಯ್ಕೆ ಮಾಡು ಎಂದು ಅರ್ಥವಾಗುತ್ತಾ. ಅದೇ ರೀತಿಯಾಗಿ ಹಾಗಾದ್ರೆ ಚುನಾವಣೆ ಅಂದ್ರೆ ಏನು, ಸಾಮಾನ್ಯವಾಗಿ ಏನಂತೀವಿ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಗೇನಂತೀವಿ ಚುನಾವಣೆ ಅಂತ ಕರಿತೀವಿ. ಆದರೆ ದೇಶದಲ್ಲಿನ ಎಲ್ಲ ಮತದಾರರು, ದೇಶದಲ್ಲಿರ್ತಕ್ಕಂಥ ಎಲ್ಲ ಮತದಾರ ಏನು ಮಾಡ್ತಾರ, ತಮ್ಮನ್ನು ಆಳ್ತಕ್ಕಂಥ ಪ್ರತಿನಿಧಿಗಳನ್ನ ತಾವೇ ಆಯ್ಕೆ ಮಾಡುವ ಒಂದು ವಿಧಾನವೇನಾಗುತ್ತಾ ಚುನಾವಣೆ ಅಂತ ಕರಿತೀವಿ ನಾವು. ಈ ಚುನಾವಣೆ ಏನಾಗಿರ್ತಾ ಪಾರದರ್ಶಕವಾಗಿರಬೇಕು, ಅದೇ ರೀತಿಯಾಗಿ ಪ್ರಾಮಾಣಿಕವಾಗಿ ಕೂಡ ಕಾರ್ಯನಿರ್ವಹಿಸಬೇಕಾಗುತ್ತಾ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯು ತನ್ನದಾಗಿರ್ತಕ್ಕಂಥ ಒಂದು ಮತಗಳ ಮೂಲಕ ಸ್ಥಾನಮಾನವನ್ನು ಪಡೆದುಕೊಂಡತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತಯಂತ್ರ ಅಂತೀವಿ, ಮತದಾನ ಅಂತ ಇರ್ತೀವಿ. ಮತದಾನ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು. ಮತದಾನ ಅಥವಾ ಮತಪತ್ರವು ಬಂದೂಕಿನ ಬುಲೆಟ್ಗಿಂತ ಹೆಚ್ಚು ಶಕ್ತಿಶಾಲಿ ಅಂತ ಕರಿತೀವಿ. ಯಾಕಪ್ಪ ಅಂದ್ರೆ ಒಬ್ಬ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಕ್ಕಂಥ ಶಕ್ತಿ ಯಾವುದಕ್ಕೆ ಐತಪ್ಪ ಅಂದ್ರೆ ಅದು ಚುನಾವಣೆಗಳಂತ ಕರಿತೀವಿ ನಾವು. ಚುನಾವಣೆಗಳ ಮೂಲಕ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೀವಿ ನಾವು. ಯಾವುದು, ಮತದಾನದ ಮೂಲಕ. ಅದೇ ರೀತಿಯಾಗಿ ಚುನಾವಣೆ ಅಂತ ಪ್ರಜಾಪ್ರಭುತ್ವದ ಒಂದು ಆಧಾರ ಸ್ತಂಭವಾಗೈತಿ. ಹೌದಾ, ಭಾರತ ದೇಶದಲ್ಲಿ ಕೂಡ ಚುನಾವಣೆ ಏನಾಗುತ್ತವು ಪಾರದರ್ಶಕವಾಗಿ ನಡೀತವು. ಅವು ಯಾವ ರೀತಿ ತಮ್ಮ ಪಾರದರ್ಶಕತೆಯ ಮೂಲಕ ಚುನಾವಣೆಗಳನ್ನು ನಡೆದಾಗ ಅಲ್ಲಿರ್ತಕ್ಕಂಥ ಜನರನ್ನು ಆಳ್ತಕ್ಕಂಥ ಜನರನ್ನ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಜನರಿಗೆ ಬಿಟ್ಟಿದ್ದು, ಒಳ್ಳೆಯ ಒಂದು ಹೆಚ್ಚು ಏನು ಮತಗಳಿಂದ ಹಂತಗಳಿಂದ ಗೆದ್ದಿರ್ತಕ್ಕಂಥ ವ್ಯಕ್ತಿ ಏನಾಗ್ತಾನ, ಜನರನ್ನು ಆಳ್ತಕ್ಕಂಥ ಒಂದು ನಾಯಕ ಆಗ್ತಾನ. ಆ ಜನರನ್ನು ಆಳ್ತಕ್ಕಂಥ ನಾಯಕ ಅಂದ್ರೆ ಹೆಚ್ಚು ಮತದಾನ ಅಥವಾ ಹೆಚ್ಚು ಕ್ಷೇತ್ರವನ್ನು ಗೆದ್ದಿರ್ತಕ್ಕಂಥ ಒಂದು ಜನರೇನು ಮಾಡ್ತಾರ, ಸರ್ಕಾರವನ್ನು ರಚಿಸೋಕ್ಕೂ ಕೂಡ ಅನುಕೂಲವಾಗುತ್ತೆ. ಗೆದ್ದಂಥ ಅಭಿಪ್ರಾಯ ಅಂದ್ರೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಕ್ಕಂಥದ್ದು ಯಾವುದು, ಚುನಾವಣೆ ಆಯೋಗ ಅಂತ ಕರಿತೀವಿ ನಾವು. ಆ ಚುನಾವಣೆಗಳ ಮೂಲಕ ಜನರನ್ನು ಆಯ್ಕೆ ಮಾಡ್ತೀವಿ. ಆಯ್ಕೆ ಮಾಡಿರ್ತಕ್ಕಂಥ ಜನರು ಯಾವ ಮಾಡ್ತಾರ, ಸರ್ಕಾರವನ್ನು ರಚಿಸ್ತಾರ. ಇಲ್ಲಿ ಜನರನ್ನು ಆಯ್ಕೆ ಮಾಡ್ತಕ್ಕಂಥ ಜನರು ಏನು ಮಾಡ್ತಾರ, ಮುಖ್ಯವಾಗಿ ತಮ್ಮದೇ ಆಗಿರ್ತಕ್ಕಂಥ ಮತದಾನದ ಮೂಲಕ ಆಯ್ಕೆ ಮಾಡ್ತಾರ. ಅದು ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳು ಏನು ಮಾಡ್ತಾರ, ಅತಿ ಹೆಚ್ಚು ಮತದಾನಗಳ ಮೂಲಕ ಗೆದ್ದಿರ್ತಕ್ಕಂಥ ವ್ಯಕ್ತಿಗಳು ಆಡಳಿತದ ಒಂದು ಯಂತ್ರವನ್ನು ಹಿಡಿತಾರ, ಅಂದ್ರೆ ಸರ್ಕಾರವನ್ನು ಸ್ಥಾಪಿಸ್ತಾರ. ಅಲ್ಲಿರ್ತಕ್ಕಂತಹ ಕಡಿಮೆ ಗೆದ್ದಿರ್ತಕ್ಕಂಥ ಒಂದು ಪಕ್ಷಗಳೇನಾಗ್ತವು, ವಿರೋಧ ಪಕ್ಷದ ಒಂದು ಸ್ಥಾನಮಾನಗಳನ್ನು ಪಡಿತಾವು. ಅದಕ್ಕಾಗಿ ಆಡಳಿತ ಹೊಂದಿರತಕ್ಕಂಥ ಪಕ್ಷಗಳನ್ನು ಕಾಣ್ತೀವಿ, ಅದೇ ರೀತಿಯಾಗಿ ವಿರೋಧ ಪಕ್ಷಗಳನ್ನು ಕಾಣ್ತೀವಿ. ಅದೇ ರೀತಿಯಾಗಿ ಈ ಥರ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ ನಂತರ ಅನೇಕ ರೀತಿಯಾಗಿರ್ತಕ್ಕಂಥ ಚುನಾವಣಾ ವಿಭಾಗಗಳ ಅಥವಾ ವಿಧಾನಗಳನ್ನು ಕಾಣ್ತೀವಿ ನಾವು. ವಯಸ್ಕರ ಒಂದು ಚುನಾವಣೆ ಪದ್ಧತಿಯನ್ನು ನೋಡ್ತೀವಿ. ಅದೇ ರೀತಿಯಾಗಿ ಮಧ್ಯಂತರ ಚುನಾವಣೆ ಇರ್ಬೋದು, ಅದೇ ರೀತಿಯಾಗಿ ಮರು ಚುನಾವಣೆ ಇರ್ಬೋದು, ಅದೇ ರೀತಿ ಮಹಾಚುನಾವಣೆ ಅಂತ ಕರಿತೀವಿ ನಾವು. ಆ ಥರದ ಒಂದು ಚುನಾವಣೆ ವಿಧಗಳನ್ನು ಕೂಡ ನಾವು ಅಭ್ಯಾಸ ಮಾಡ್ತೀವಿ. ಈ ಒಂದು ಅವಧಿಯಲ್ಲಿ ನಾವೇನು ಮಾಡಿದ್ವಿ, ಇದುವರೆಗೆ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ, ಇದರಲ್ಲಿ ಬರ್ತಕ್ಕಂಥ ಚುನಾವಣೆಯ ಒಂದು ಅರ್ಥವನ್ನು ನೋಡಿದ್ವಿ. ಇದರ ಒಂದು ಚುನಾವಣೆಯ ವಿಧಗಳು ಬರ್ತಾವು, ಮಧ್ಯಂತರ ಚುನಾವಣೆ, ಸಾರ್ವತ್ರಿಕ ಚುನಾವಣೆ, ಅದೇ ರೀತಿಯಾಗಿ ಈ ಥರದ ಒಂದು ಮರು ಚುನಾವಣೆಗಳಂತ ಕರಿತೀವಿ ನಾವು. ಆ ಚುನಾವಣೆಗಳ ಬಗ್ಗೆ ಮಾಡೋಣ ಮುಂದಿನ ಒಂದು ಅವಧಿಯಲ್ಲಿ ಸವಿಸ್ತಾರವಾಗಿ ಚರ್ಚಿಸೋಣ. ಈ ಎಲ್ಲ ಅಂಶಗಳನ್ನೇ ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.